ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕಳೆದ ಮೂರು ದಿನಗಳಿಂದ ಬೆಂಗಳೂರಿನಲ್ಲಿ ಭಾರಿ ಮಳೆಯಾಗುತ್ತಿದೆ ಇಂದೂ ಕೂಡ ಮಳೆ ಮುಂದುವರಿಯುವ ಸಾಧ್ಯತೆ ಇದೆ ಹನ್ನೊಂದು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ನವೆಂಬರ್ ಹನ್ನೆರಡರವರೆಗೂ ಮಳೆ ಮುಂದುವರಿಯಲಿದೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಮಂಡ್ಯ ಮೈಸೂರು ತುಮಕೂರು ಉತ್ತರ ಕನ್ನಡ ಗದಗ ಹಾವೇರಿ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಉಡುಪಿ ದಕ್ಷಿಣ ಕನ್ನಡ ಬಾಗಲಕೋಟೆ ಬೆಳಗಾವಿ ಬೀದರ್ ಧಾರವಾ ಧಾರವಾಡ ಕಲಬುರಗಿ ಕೊಪ್ಪಳ ರಾಯಚೂರು ವಿಜಯಪುರ ಯಾದಗಿರಿ ಚಿಕ್ಕಮಗಳೂರು ಹಾಸನ ಕೊಡಗು ಮೈಸೂರು ರಾಮನಗರ ಶಿವಮೊಗ್ಗ ವಿಜಯನಗರ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಹೇಳಿದೆ ತೋಂಡೇಬಾವಿ ಕೋನೇಹಳ್ಳಿ ಹೆಬ್ಬೂರು ಕೃಷ್ಣರಾಜಪೇಟೆ ಹಾವೇರಿ ರಾಮನಗರ ರೋಣ ಸರಗೂರು ಬೆಂಗಳೂರು ನಗರ ದೊಡ್ಡಬಳ್ಳಾಪುರ ಸಾಲಿಗ್ರಾಮ ಯುಗಟಿ ಶಿಗಾಂವ್ ಕೆಂಭಾವಿ ದೇವನಹಳ್ಳಿ ಮಾಗಡಿ ಬೆಂಗಳೂರು ಕೆಐಎಲ್ನ ವಿಮಾನ ನಿಲ್ದಾಣ ಕಡೂರು ಕೃಷ್ಣರಾಜಸಾಗರ ಮದ್ದೂರು ಕೊಟ್ಟೂರು ಪಾವಗಡ ಚಿಕ್ಕಬಳ್ಳಾಪುರ ತುಮಕೂರು ಹಿರಿಯೂರು ಚಿಂತಾಮಣಿ ಉತ್ತರಹಳ್ಳಿ ಗೌರಿಬಿದನೂರು ಉತ್ತರಹಳ್ಳಿ ಚನ್ನಪಟ್ಟಣ ಶ್ರೀರಂಗಪಟ್ಟಣ ಕೂಕನೂರು ಹಡಗಲಿ ಯಲ್ಲಾಪುರ ಸವಣೂರು ತಿಪಟೂರು ಸಿರಾ ಮಧುಗಿರಿ ಗುಬ್ಬಿ ಹಡಗಲಿ ಬಂಡೀಪುರ ಚಾಮರಾಜನಗರ ಹೊಸಪೇಟೆ ಭದ್ರಾವತಿ ಗೇರುಸೊಪ್ಪ ಸಿದ್ದಾಪುರ ಗಂಗಾವತಿ ಮುನಿರಾಬಾದ್ ಗದಗ ಬಾಗಲಕೋಟೆ ಹನುಮನಮಟ್ಟಿ ಕುಣಿಗಲ್ ಹರಪನಹಳ್ಳಿ ನರಸೀಪುರ ಕುಣಿಗಲ್ ಎನ್ಆರ್ಪುರ ಕೋಣನೂರು ಸಂತೆಬೆನ್ನೂರಿನಲ್ಲಿ ಮಳೆಯಾಗಿದೆ ದಕ್ಷಿಣ ಒಳನಾಡಿನ ಬಹುತೇಕ ಕಡೆಗಳಲ್ಲಿ ಹಾಗೂ ಕರಾವಳಿ ಮತ್ತು ಉತ್ತರ ಒಳನಾಡಿನ ಕೆಲವು ಕಡೆಗಳಲ್ಲಿ ಮಳೆಯಾಗಿದೆ ದಾವಣಗೆರೆಯಲ್ಲಿ ಹತ್ತೊಂಬತ್ತು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ ಅತ್ಯಂತ ಕನಿಷ್ಠ ಉಷ್ಣಾಂಶ ದಾಖಲಾಗಿದೆ ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಎಚ್ಎಎಲ್ನಲ್ಲಿ ಇಪ್ಪತ್ತೊಂಬತ್ತು ಪಾಯಿಂಟ್ ಎಂಟು ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ಉಷ್ಣಾಂಶ ಹದಿನೇಳು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ಉಷ್ಣಾಂಶ ನಗರದಲ್ಲಿ ಇಪ್ಪತ್ತೆಂಟು ಪಾಯಿಂಟ್ ಏಳು ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ಉಷ್ಣಾಂಶ ಹತ್ತೊಂಬತ್ತು ಪಾಯಿಂಟ್ ಒಂದು ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ಉಷ್ಣಾಂಶ ಕೆಐಎಎಲ್ನಲ್ಲಿ ಇಪ್ಪತ್ತೊಂಬತ್ತು ಪಾಯಿಂಟ್ ಒಂಬತ್ತು ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ಉಷ್ಣಾಂಶ ಹಾಗೂ ಹತ್ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ಉಷ್ಣಾಂಶ ದಾಖಲಾಗಿದೆ